ಬನ್ನಿ ಫ್ರೆಂಡ್ಸ್, ಎಲ್ಲರೂ ಕೂಡ ಅಂತೂ ಇಂತೂ ಮದುವೆಯ ಒಂದು ಗಳಿಗೆ ಕೂಡಿ ಬಂದು ನಮ್ಮ ನಾದಿನಿ ನಿಖಿತಂದು ಇವತ್ತೂ ಕೂಡ ನನ್ನ ನಾದಿನಿ ನಿಖಿತಾ ಅವರ ಮದುವೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ. ಎಲ್ಲನೂ ಕೂಡ ಸುಗಮಯವಾಗಿ ಮದುವೆ ಆಗಲಿ ಅಂತೇಳಿ ಸೊ ದೇವರ ಆಶೀರ್ವಾದದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾವೆ. ನೀವು ಕೂಡ ನಮ್ಮ ನಾದಿನಿ ನಿಖಿತಾಗ ಬ್ಲೆಸ್ಸಿಂಗ್ ಮಾಡಿರಿ. ಚಲೋ ಆಗ್ತಾವು ಯಾವ್ಯಾವ ರೀತಿಯಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡಿನಿ, ಇವತ್ತು ಯಾವ ರೀತಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಅಂತೀವಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ, ಯಾರು ಕೂಡ ಸ್ಕಿಪ್ ಮಾಡಾರ್ದ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡ್ರಿ. ನಾವು ನೋಡ್ರಿ ಇಲ್ಲಿ ಓಸು ನೆಗೆಣಿ ಮಗು ಒಂದು ಗುಜರಾತಿ ಸ್ಟೈಲ್ ಸೀರೆಯನ್ನು ಉಟ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂಡ ಯಾವ ರೀತಿಯಾಗಿ ಕಾಣಕತ್ತೀವಿ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನಿಮ್ಮ ಕಮೆಂಟ್ ನೋಡಿ ನಮಗೂ ಕೂಡ ಖುಷಿ ಆಗ್ತೈತಿ. ಕಾರ್ಯಕ್ರಮದ ತಲೆಬಾಗಲು ಏನು ಹೇಳ್ತಾರೆ ನೋಡಿ ಫ್ರೆಂಡ್ಸ್, ಮಂಗಲ ಕಾರ್ಯಾಲಯದ. ಸೊ ಅಲ್ಲಿ ಸ್ಟಾರ್ಟಿಂಗ ನೋಡ್ತಿರ್ಬೋದು ನೀವು. ನಮ್ಮ ನಾದಿನಿ ಮತ್ತು ಅವರ ಯಜಮಾನರು ಆಗೋರು ಇನ್ನೂ ಯಜಮಾನರು ಆಗಿಲ್ಲ, ಬಟ್ ಈ ವಿಡಿಯೋ ತೊಗೊಳತ್ನಾಗ ಯಜಮಾನರು ಆಗಿರಲಿಲ್ಲ, ಈಗ ಮದುವೆ ಆಲ್ರೆಡಿ ಆಗೈತಿ. ಸೊ ಅವ್ರ ಫಸ್ಟರನ್ನ ಇಲ್ಲ ಅಚ್ಚರ ಎಷ್ಟು ಕ್ಯೂಟಾಗಿ ಬಂದೈತೆ ನೋಡಿರಿ ಫೋಟೋ, ಅದು ಚಂದ ಬಂದೈತಿ ಪ್ರೇಮ. ಸೊ ಹೊರಗಡೆ ಇಲ್ಲಿ ಎಲ್ಲರೂ ಕೂಡ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡ ಮಣಿಯನ್ನೆಲ್ಲ ತಂದಿಟ್ಟಾರ. ಹೊರಗಡೆ ಎಲ್ಲರೂ ಕೂಡ ಚೇರ್ ಹಾಕ್ಕೊಂಡು ಕುಂತಾರ. ಬರೀ ನಮ್ಮ ಐದನವರು ಕೂತಾರ, ಮಾವರು ಕೂತಾರ. ಸಿದ್ದಮ್ಮ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ಹಾಕ್ತಲ್ಲ, ಬೋರ್ ಆಗಲ್ಲ. ವಿಡಿಯೋನ ಎಡಿಟಿಂಗ್ ಮಾಡ್ಬೇಕಂದ್ರೆ ಸಾಕಷ್ಟು ಪ್ರೈವೇಸಿ ಬೇಕು, ಟೈಮ್ನೂ ಬೇಕು, ಮತ್ತು ಒಂದು ಸ್ವಲ್ಪ ಫ್ರೀ ಮೈಂಡ್ ಇರಬೇಕು ಫ್ರೆಂಡ್ಸ್. ಆ ಪಿಲ್ಲು ಭಾಳಷ್ಟು ಕಾಡಾಕತ್ತಿದ್ದ. ಇವತ್ತಿನ ವಿಡಿಯೋ ಎಡಿಟಿಂಗ ಯಾವ ರೀತಿಯಾಗಿ ಬಂದಿತ್ತು ಗೊತ್ತಿಲ್ಲ, ಬಟ್ ಆದರೂ ಕೂಡ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತೇಗೆ ಅನ್ಕೊಂಡಿನಿ. ಈಗ ನೋಡಿರಿ, ಹೆಣ್ಣಿನ ಕಡೆ ಬೀಗರು ಮತ್ತು ಗಂಡಿನ ಕಡೆ ಬೀಗರು ಇಬ್ಬರು ಕೂಡಿ ಈಗ ಒಬ್ರಿಗೊಬ್ರು ಬೀಗರಾದ್ವಿ ಬೀಗರಾಗತ್ತೀವಿ ಅಂತೇಳಿ ಒಬ್ರಿಗೊಬ್ರು ಸಕ್ಕರೆ ಹಾಕ್ಕೊಂಡು ಬಾಯಿ ರುಚಿ ಮಾಡಿಕೊಂಡು ಇದು ಏನು ನನಗೆ ಅಷ್ಟೊಂದು ನೆನಪಾಗಲಾಗೈತಿ. ಇದ್ರಗೊಳ್ಳೋದಂತೆಗೆ ಕರಿತಾರಂತೆಗೆ ಅನ್ಕೋತೀನಿ. ಇದ್ರಗೊಳ್ಳೋದು ನೋಡಿರಿ ಅಂದರೆ ಭೇಟಿ, ಒಬ್ರಿಗೊಬ್ರು ಭೇಟಿ ಅಂದ್ರೆ ಇದ್ರ ಭದ್ರ ಆಗೋದಂತೆಗೆ ಅಂತಾರೆ. ಇದು ನಿಮ್ಮ ಕಡೆಯೂ ಕೂಡ ಶಾಸ್ತ್ರ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಬಟ್ ಗಂಡು ಮಕ್ಕಳದಷ್ಟು ಇಂಟ್ರೆಸ್ಟ್ ಇರಲ್ಲ ಇದು ಇದ್ರಗೊಳ್ಳೋದು. ಹೆಣ್ಮಕ್ಕಳು ಈಗ ಎಲ್ಲರೂ ಕೂಡ ನಿಂತ್ಕೊಳಕತ್ತಾರ. ಅದು ಯಾವ ರೀತಿಯಾಗಿ ಕ್ಯೂರಿಯಾಸಿಟಿ ಇರ್ತೈತಿ, ಎಷ್ಟು ಮಜಾ ಬರ್ತೈತೆ ಅಂತ ಕೇಸಿ ನೀವು ಕೂಡ ನೋಡ್ಕೊಂಬರ್ರಿ ವಿಡಿಯೋದ್ರೊಳಗೆ. ಹಾಗೆ ನೋಡಿರಿ ಇಲ್ಲಿ ನಮ್ಮ ನಾದಿನಿಯರು ಕರುಣಾ ಆಂಟಿ ಮತ್ತು ಗುಬ್ಬಿ ಮತ್ತು ನಮ್ಮ ಜಯಮತಿ ಈಗ ಬಂದರು ನೋಡಿರಿ. ಅವರು ಕೂಡ ಜಾಯ್ನ್ ಆದರು ಫಂಕ್ಷನ್ಗೆ. ಸೊ ಅದಕ್ಕೆ ರೆಡಿಯಾಗಿರಿ ನಿಂದಿರಿ ಅಂತೇಳಿ ಅವ್ರ ಜೊತೆಗೂ ಕೂಡ ಒಂದು ಸ್ವಲ್ಪ ಇಡೋ ತಗೊಂಡೆ ನಾನು.
ಇಲ್ಲಿ ನೋಡ್ರಿ ಎಷ್ಟು ಮಜಾ ಐತಿ ಅಂತೇಳಿ ನಮ್ಮ ಪಾರಮತ್ತಿ ಅವರನ್ನ ಅವ್ರ ಕಡೆ ಜಕ್ಕೊಂಡ್ರು. ಯಾಕಪ್ಪ ಅಂತಂದ್ರೆ ನಾನು ಅಗಳನೇ ಹೇಳಿದ್ದೆ ನಿಮ್ಗೆ ಇದ್ರಗೊಳ್ಳೋದು. ಸೊ ಇದಕ್ಕಿಂತ ಮುಂಚೆಕ್ಕೆ ಗಂಡು ಮಕ್ಕಳು ಇದ್ರಗೊಳ್ಳ್ರು, ಅವರು ಕುಂಕುಮ ಹಚ್ಚಿ ಸಕ್ಕರೆ ಹಾಕಿ ಸೊ ಒಬ್ರಿಗೊಬ್ರು ಕೊಳ್ಳಿಗೆ ಬಿದ್ದರು ಬೀಗರು ಬೀಗರು, ಗಂಡಿನ ಕಡೆಯಲ್ಲವರು ಹೆಣ್ಣಿನ ಕಡೆಯಲ್ಲವರು ಗಂಡು ಮಕ್ಕಳು. ಆಮೇಲೆ ಹೇಳಿದ್ನಲ್ಲ ನಿಮ್ಗೆ ಅಗಳನೇ ಹೆಣ್ಮಕ್ಳದೇ ಮಜ್ಜಾ ಅಂತೇಳಿ. ಸೊ ಹೆಣ್ಮಕ್ಳಿಗೆ ಗೊತ್ತಲ್ರಿ ನಮ್ಮ ಕಡೆ ಎಲ್ಲರೂ ಕೂಡ ಅರ್ಶಿನ ಕುಂಕುಮ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಕೊಟ್ಟು ತೊಗೊಂಡು ಅದಾದ್ಮೇಗ ನಮ್ಮ ಪಾರಮ್ಮತ್ತಿ ತಾಂಬೂಲ ಕೊಟ್ಟರು. ಅಂದ್ರೆ ತಾಂಬೂಲ ಕೊಟ್ಟು ಅವರನ್ನ ಬರಮಾಡ್ಕೊಂಡಂಗೆ ಬೀಗ್ರಿಗೆ. ಮತ್ತು ನಮ್ಗೆ ಯಾಕಡೆ ನಾನು ನನಗೆ ಹಾಗೆ ಇನ್ನೂ ಸಕ್ಕರೆ ಹಾಕೋಕ್ರಿಗೆ ಜೊಕೊಂಬಿಟ್ರು ಅವರು. ಯಾಕಪ್ಪ ಅಂತಂದರೆ ಒಂಥರ ಇದು ಕಾಮಿಡಿ ಥರ ಅಂದರೆ ಖುಷಿ ಜಾಸ್ತಿ ಏನು ಸೀರಿಯಸ್ ಅಲ್ಲ. ಅಂದರೆ ನಮ್ಮ ಬಲ ಹೆಚ್ಚೋ ನಿಮ್ಮ ಬಲ ಹೆಚ್ಚೋ ಗಂಡಿನವ್ರು ಹೆಚ್ಚೋ ಹೆಣ್ಣಿನವ್ರು ಹೆಚ್ಚೋ ಅಂತೇಳಿ ಈ ರೀತಿಯಾಗಿ ಜಾಸ್ತಿ ಯಾರು ಜಗ್ತಾರೆ ನೋಡ್ರಿ ಅವರೇ ಸ್ಟ್ರಾಂಗ್, ಅವ್ರ ಕಡೆ ಆ ಬಿಗ್ರನೇ ಸ್ಟ್ರಾಂಗ್ ಅನ್ನೋ ಒಂದು ಅರ್ಥ ಬರ್ತೈತಿ. ಬಟ್ ಇದು ಒಂದು ಖುಷಿಗೋಸ್ಕರ ಮಾಡ್ತಾರಂತಗೆಸ್ ನಾನು ಕೂಡ ಅನ್ಕೊಂತೀನಿ. ಈ ಪದ್ಧತಿ ಬಾಗೇವಾಡೆ ಕಡೆಗೂ ಕೂಡ ನಮ್ಮ ತಂಗಿ ರತ್ನ ಅದ ನೋಡ್ರಿ ಅವಾಗೂ ಕೂಡ ಮಾಡಿದ್ದು ನೆನಪಾಯಿತು ನನಗೂ. ನಿಮ್ಮ ಕಡೆಗೂ ಈ ರೀತಿ ಹೆಣ್ಮಕ್ಳು ಗಂಡ್ಮಕ್ಳು ಬೀಗರು ಬೀಗರು ಇದ್ರಗಳ ಶಾಸ್ತ್ರ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇದ್ರಗೊಳತ್ನಾಗ ನಾನು ಕೂಡ ನಿಂತುಕೊಂಡಿದ್ದೆ ಫ್ರೆಂಡ್ಸ ಹೆಣ್ಮಕ್ಳ ಜೊತೆಗೆ. ಅವಾಗ ವಿಡಿಯೋ ಮಾಡಿರೋದು ನಮ್ಮ ಸಿದ್ದು ಮಾಮ, ನಮ್ಮ ರೇಖಾಕ ಏನದ ನೋಡ್ರಿ ಅವ್ರ ಯಜಮಾನ್ರು ಮಾಡಿದ್ದು. ಸೊ ಚಂದಾಗ ಮಾಡಿದ್ರು. ಈಗ ಎಡಿಟಿಂಗ್ ಮಾಡೋತ್ನಾಗ ನೋಡಕತ್ತೀನಿ, ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಲ್ಲ ಐನೇರಿಗೆ ಟವಲ್ ಟೊಪ್ಪಿ ಹಾಕಕತ್ತಾರ ನೋಡ್ರಿ ಕುಂಕುಮ ಹಚ್ಚಿ. ದಂಡೆ ಕಟ್ಕೋರಿ ಪಟ್ ಪಟ ಹುಣ್ರಿ ಒಂದ್ ನಾಲ್ಕೈದು ಮಂದಿ ಕೊಡ್ರಿ ದಂಡೆ ಕಟ್ಕೋರಿ. ಈಗ ನೂಲು ಸುತ್ತದು ಫ್ರೆಂಡ್ಸ ಪದ್ಧತಿ. ನೂಲು ಸುತ್ತಕ್ಕಿಂತ ಮುಂಚೆಕ ಇಲ್ಲಿ ಕಳಸ ಹಿಡ್ಕೊಂಡು ಒಬ್ರು ಕುಂತಿರ್ತಾರೆ, ನಾಲ್ಕು ಜನ ಒಂದು ಚರಿಗೆಗಳು ನೀರು ಹಾಕ್ಕೊಂಡು ಕೂತಿರ್ತಾರೆ ಫ್ರೆಂಡ್ಸ. ಈ ನೂಲು ಸುತ್ತಕ್ಕಿಂತ ಮುಂಚೆಕ ಒಂದಷ್ಟು ಪದ್ಧತಿ ಇರ್ತಾವೆ ಅವ್ರು ಮಾಡಬೇಕಾಗ್ತೈತಿ. ಇಲ್ಲೆಲ್ಲ ನೋಡ್ರಿ ಕುಂಕುಮ ಹಚ್ಚಿ ಸೊ ಅದು ಎಲ್ಲಕ್ಕೂ ಕೂಡ ಅದರೊಳಗೆ ಅರ್ಶಿನ ಕುಂಕುಮ ಹಾಕಕತ್ತಾಳೆ ನಮ್ಮ ನಾದಿನಿ ಪೂನಮ್ಮ. ಈಗ ಒಬ್ರಿಗೊಬ್ರು ಕುಂಕುಮ ಹಚ್ಚಿ ದಂಡಿ ಕಟ್ಕೊಳಕತ್ತಾರ ನೋಡ್ರಿ ಲೇಡೀಸ್ ಫ್ರೆಂಡ್ಸ. ಇನ್ನೊಂದು ಈ ದಂಡಿ ಕಟ್ಕೊಳೋದ್ನಾಗ ನನ್ನ ನೆನಪಂತು ಫ್ರೆಂಡ್ಸ, ಭಾಳ ಅಂದ್ರೆ ಭಾಳ ಕಮೆಂಟ್ಸ್ಗಳು ಒಂದೇ ವಿಷಯಕ್ಕೆ ಬರೋಕತ್ತಿದ್ವು. ನಮ್ಮ ತಂಗಿ ಸರಸ್ವತಿ ಕುಬ್ಶಿನ್ಯಾಗೂ ಕೂಡ ಅಷ್ಟೇ, ಮೊನ್ನೆ ಈಗೇನು ಮದುವೆ ಆಗತ್ತಿತ್ತು ನೋಡ್ರಿ ಈ ನಾದಿನಿಯ ಮದಕಿನ ಮುಂಚೆ ಒಳಗಲ್ ಪೂಜೆ ಅಂತ ಏನು ಮಾಡ್ಯಾರ ನೋಡ್ರಿ ಆಲ್ರೆಡಿ ಆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಭಾಳ ಅಂದ್ರೆ ಭಾಳ ಕಮೆಂಟ್ಸ್ಗಳು ಬಂದಿದ್ವು, ಎಲ್ಲರೂ ಹೂವನ ಮುಡ್ಕೋತಾರ ನೀವೇನು ನತ್ತಿ ಮ್ಯಾಗೆ ಇಟ್ಕೊಂಡಿರಲ್ಲ ಅಂತೇಳಿ ಭಾಳ ಕಮೆಂಟ್ಸ್ ಬಂದಿದ್ವು. ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಶಾಸ್ತ್ರಗಳು ಪದ್ಧತಿಗಳು ಇರ್ತಾವೆ ಫ್ರೆಂಡ್ಸ. ನಮ್ಮ ಕಡೆಗೆ ಈ ರೀತಿಯೆಲ್ಲ ಮಾಡ್ತಾರೆ ನೋಡ್ರಿ. ಏನೇ ಒಂದು ಕಾರಣ ಮಾಡಲಿ, ಏನೇ ಒಂದು ಒಳ್ಳೆ ಫಂಕ್ಷನ್ ಮಾಡಲಿ ನೋಡ್ರಿ, ಈ ಒಂದು ದಂಡಿನ ಕಟ್ಕೊಂಡ ಮೇಲೇ ನೆಕ್ಸ್ಟ್ ಕಾರಣ ಮಾಡಬೇಕು. ಕಾರಣ ಮಾಡಬೇಕಂತಂದ್ರೆ ಈ ರೀತಿ ದಂಡಿ ಕಟ್ಕೊಳ್ಳೇಬೇಕು. ಎಲ್ಲರೂ ಕೂಡ ಆ ರೀತಿ ಕಟ್ಕೊಳಕ್ಕೆ ಆಗಂಗಿಲ್ಲ, ಯಾರೆಲ್ಲ ದಂಡಿ ಅದನ್ನೆಲ್ಲ ಕಟ್ಕೊಂಡಿರ್ತಾರೆ ನೋಡ್ರಿ ಅವರನ್ನೇ ಅಷ್ಟೇ ಕಾರಣ ಮಾಡಬೇಕಾಗ್ತೈತಿ. ಈಗ ನೂಲಿನೊಳಗೆ 5 ಜನ 7 ಜನ 9 ಜನ 11 ಜನ ಈ ರೀತಿಯೆಲ್ಲ ಹೋಗಬೇಕಾಗ್ತೈತಿ. ಸೊ ಅವ್ರ ಒಳಗಡೆ ಹೋಗೋತ್ನಾಗ ಎಷ್ಟು ಜನ ಇರ್ತಾರೆ ನೋಡ್ರಿ ಅದೆಲ್ಲ ಅರ್ಶಿನ ಹಚ್ಚಿ ಎಲ್ಲ ಹೊರಗಡೆ ಬರೋವ್ರಿಗೂ ಕೂಡ ಅವರು ನೂಲಿನೊಳಗೇ ಇರಬೇಕಾಗ್ತೈತಿ ಫ್ರೆಂಡ್ಸ್. ಮತ್ತು ಬೇರೆಯವರು ಒಳಗಡೆ ಹೋಗುವಾಗೂ ಕೂಡ ಇಲ್ಲ ಆ ರೀತಿಯಾದಂಥ ಪದ್ಧತಿ ಇರ್ತೈತಿ. ಬಟ್ ದಂಡಿ ವಿಷಯವಾಗಿ ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಯ್ತಂತ ಕೇಸಿ ಅನ್ಕೋತೀನಿ ನೋಡ್ರಿ ನಾನು. ಏನ್ರಿ ಬರೋಬರ ಅಲ್ಲೇ ಮೂರ್ ವಾರ ಅಲ್ಲದೆ ನಮ್ಮ ತಮ್ಮ ನೀರು.
ಈಗ ನೋಡ್ರಿ ನೂಲ್ ಸುತ್ತದು ಅಂತಂದ್ರೆ ಸೊ ಒಂದು ಚರಿಗೆಗ ದಾರದ ಉಂಡಿ ಹಾಕಿರ್ತಾರ. ಸೊ ಅದನ್ನ ಹಿಂಗತ್ತೆ ಸುತ್ತಗೋಂತ ಹೋಗೋದು ನೋಡ್ರಿ. ನಾಲ್ಕು ಸೈಡ್ ಏನವರು ಚರಿಗಿದೊಳಗೆ ನೀರು ಹಾಕೊಂಡು ತುಂಬಿ ಚರಿಗೆ ಇಟ್ಕೊಂಡಿರ್ತಾರಲ್ಲ, 5 ಸುತ್ತ 7 ಸುತ್ತ 11 ಸುತ್ತ ಈ ರೀತಿ ಸುತ್ತಗೊಂತಾನೆ ಹೋಗ್ತಿರ್ತಾರೆ ಫ್ರೆಂಡ್ಸ್. ಇಬ್ಬರು ಹಿಡಿದು ಇಬ್ಬರು 5 ಜನ ಈ ರೀತಿಯಾಗಿ ಸೆಕೆಂಡ್ ಟ್ರಿಪ್ಪಿಗೆ 5 ಜನ ಏನೋ ನಿಂತಿರ್ತಾರೆ. ಇಲ್ಲಿ ನೋಡ್ರಿ ಕಳಸ ಹಿಡ್ಕೊಂಡು ಮಧ್ಯದಲ್ಲಿ ಒಬ್ಬರು ಕುಂತಿರ್ತಾರೆ, ಸುತ್ತಾರೆ, ಅದಕ್ಕೆ ಸುತ್ತಗೊಂತ ಹೋಗ್ತಾರೆ. ಆಲ್ಮೋಸ್ಟ್ ನಮ್ಮ ಅಣ್ಣನ ಮದುವೆದೊಳಗೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ. ಇನ್ನೊಬ್ಬರು ನಮ್ಮ ಸಿಸ್ಟರ್ ಆಗಬೇಕು, ಅವ್ರನ್ನ ಮದುವೆದೊಳಗೂ ಶೇರ್ ಮಾಡ್ಕೊಂಡಿನಿ. ನೀವು ನೋಡಿರ್ತಾರೆ ನೋಡಿರಿದ್ರಿ ಅಂತಕ್ಕೆ ಸನ್ಕೊತೀನಿ ಫ್ರೆಂಡ್ಸ. ಈಗ ದೊಡ್ಡ ನಾದಿನಿ ಮದುವೆನೂ ಕೂಡ ಇದೇ ಒಂದು ಮಂಗಲ ಕಾರ್ಯಾಲಯದೊಳಗನೆ ಆಗಿರುವಂಥದ್ದು. ಯಾವಾಗಲೂ ಹೇಳಿ ನಾನು ಫಸ್ಟ್ ಟೈಮ್ ಅವ್ರ ಮದುವೆನ ನಾನು ನನ್ನ ಚಾನಲ್ದೊಳಗೆ ಹಾಕಿನಂತೇಳಿ ಅಲ್ಲೆಲ್ಲ ಚೇರ್ ಹಾಕ್ಕೊಂಡು ಕುಂತಾರೆ ನೋಡಿ ಫ್ರೆಂಡ್ಸ. ಸೊ ನಾನು ಕೂಡ ಇವತ್ತಿನ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋದೊಳಗೆ ಆ್ಯಡ್ ಮಾಡ್ತೀನಿ. ಒಂದೇ ವೀಡಿಯೋ ಲೆಂತಿ ಆದರೆ ನಿಮ್ಗೆ ಕೂಡ ಬೋರ್ ಆಗ್ತೈತಿ. ನಾಳೆ ಮತ್ತೆ ಸಿಗೋಣ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.